ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟುಬಿಡೋಣ ಮುಂದಿನ ಕ್ಷೇತ್ರ ಭಟ್ಕಳ ವಿಧಾನಸಭಾ ಕ್ಷೇತ್ರ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುನಿಲ್ ನಾಯ್ಕರು ಬಿಜೆಪಿಯಿಂದ ಗೆಲುವನ್ನು ಸಾಧಿದ್ರು ಮಂಗಳ ಸುಪ್ಪ ಮಂಕಳ ಸುಬ್ಬ ವೈದ್ಯ ವಿರುದ್ಧವಾಗಿ ಐದು ಸಾವಿರದ ಒಂಬೈನೂರ ಮೂವತ್ತು ಮತ್ತವನ್ನು ಪಡೆದಿದ್ರು ಈ ಬಾರಿ ಸುನಿಲ್ ನಾಯಕ್ ಹಾಗೆ ಟಿಕೆಟ್ ಬದಲಾವಣೆ ಮಾಡ್ತಾರೆ ಇವರಿಗೆ ಅಂತ ಚರ್ಚೆ ಆಗ್ತಾ ಇದೆ ನಾಯ್ಕ್ ಟಿಕೆಟ್ ಚೇಂಜ್ ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ ಇಂದ ಮಂಕಾಳ ಸುಬ್ಬ ವೈದ್ಯ ಹಾಗೆ ಜೆಡಿ ನಾಯಕ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ ಜೆಡಿಎಸ್ ಇಂದ ಇನಾಯತುಲ್ಲಾ ಶಾಬಂದ್ರಿ ಕೂಡ ಜೆಡಿಎಸ್ಟ್ ಮಾಡಬಹುದೇಕ ಫಿಕ್ಸ್ ಮಂಕಾಳ ಸುಬ್ಬ ವೈದ್ಯ ತಂದೆ ಅಂತ ಹೋಲ್ಡ್ ಹೊಂದಿದ್ದಾರೆ ಒಂದಷ್ಟು ಲೆಕ್ಕಾಚಾರ ಸುನೀಲ್ ನಾಯ್ಕರು ಬಿಜೆಪಿಯಿಂದ ಎಂ ಎಲ್ ಎ ಆಗಿದ್ರು ಅಲ್ಪಸಂಖ್ಯಾತರ ಸ್ನೇಹಿತರ ಜೊತೆ ಸ್ವಲ್ಪ ಒಡನಾಟ ಇವೆಲ್ಲವೂ ಒಂದ್ ಸ್ವಲ್ಪ ಇನ್ನು ಹಿಂದುತ್ವ ಅಂತ ಓಟ್ ಹಾಕಿದ್ರು ನಾವು ಇವ್ರು ನೋಡಿದ್ರೆ ಮುಸ್ಲಿಮರು ಸಹವಾಸ ಮಾಡ್ಕೊಂಡು ನಿಂತವ್ರಲ್ಲ ಇದೇನ್ ಕತೆ ಇದು ಅಂತ ಅವರು ದೇಹದಾಡಿಸ್ಬಾರ ಲೈಕ್ ಅವ್ರ ಆಕ್ಟಿವಿಟೀಸ್ ಹಂಗೆಲ್ಲ ಎಲ್ಲರ ಜೊತೆ ಓಡಾಡ ಚೆನ್ನಾಗಿರಬಾರ್ದು ಅಂತ ಏನಿಲ್ಲ ಏನಿಲ್ಲ ಬಟ್ ಬಿಜೆಪಿ ಓಟ್ ಪಡೆದಿರದ ಮುಸ್ಲಿಮ್ರನ್ನ ಎದುರಿಸಿತಾನೆ ಹೌದು ಬಿಜೆಪಿ ಹಿಂದುತ್ವದ ಪರ ಅಂತ ಹೇಳ್ಕೊಂಡೆ ಓಟ್ ಪಡುದು ಅವ್ರ ಜೊತೆ ಇದ್ರೆ ಮಾಡ್ತಾರೆ ಅದೊಂದು ಸ್ವಲ್ಪ ಚರ್ಚೆ ಭಟ್ಕಳ ಸಿಟಿಯಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತದ್ದು ಫ್ಯಾಕ್ಟರ್ ಆಗುತ್ತೆ ಅಲ್ಲಿ ಫುಲ್ಲು ಫುಲ್ ಫುಲ್ಲು ಅತಿ ಹೆಚ್ಚು ಓಟ್ಸ್ ಇದೆ ಭಟ್ಕಳ ಸಿಟಿಯಲ್ಲಿ ಹೌದು ಸೊ ಹಾಗಾಗಿ ಅವ್ರನ್ನ ಎದುರಾಕೊಂಡ್ರೆ ಕಷ್ಟ ಅನ್ನೋದನ್ನ ಇವ್ರ ಅರ್ಥಕೊಂಡು ಬಹುಶಃ ಅವ್ರ ಜೊತೆ ಹೋಗ್ತಾ ಇರಬಹುದು ಸೊ ಒಂದ್ ವೇಳೆ ಟಿಕೆಟ್ ಬದಲಾವಣೆ ಆದ್ರೆ ಆ ಹಾಗಾಗಿ ಇದು ಎಂಎಸ್ ವೈದ್ಯ ಅವರಿಗೆ ಈಜಿ ಆಗಬಹುದೇನೋ ಗೆಲ್ಲೋದಕ್ಕೆ ಅಂತ ಇಲ್ಲ ಈ ಕ್ಷಣಕ್ಕೆ ನಮ್ಮ ಸರ್ವೆ ಪ್ರಕಾರ ಏನು ಕಾಂಗ್ರೆಸ್ ಗೆ ಕಲ್คลರ್ ವಾತಾವರಣ ಇದೆ ಅದಾಗುತ್ತೆ ಇನ್ನು ಮತ್ತೊಂದೇ ನೀವು ಗೆлಬೇಕು ಅಂದ್ರೆ ಜಾದುಗೆ ನಿರೀಕ್ಷೆ ಮಾಡಬೇಕು ಮತ್ತೊಂದು ಪರೇಶ್ ಮೇಷ್ಟಾ ಪ್ರಕರಣವನ್ನು ನಿರೀಕ್ಷೆ ಮಾಡಬೇಕಾಗಿದ್ರೆ ನಾನುಂಬಲ್ಲ ಬಿಡಿ ಈ ಸಲ ಮತ್ತೆ ಪರೇಶ್ ಮೇಷ್ಟಾ ಪ್ರಕರಣ ಇಲ್ಲ ಯಾಕೆಂದ್ರೆ ನಾನು ಹೇಳಲ್ಲ ಒಂದು ಸಾರಿ ಅವಕಾಶ ಕೊಟ್ಟಾಗ ಇಡೀ ಕ್ಷೇತ್ರದಲ್ಲಿ ಈಗ ಒಬ್ಬ ಸರ್ಕಾರಿ ನೌಕರ ಪ್ರೈವೇಟ್ ಸಂಸ್ಥೆ ನೌಕರ ವಾರಕ್ಕೊಂದು ರಜಾ ಬಿಟ್ರೆ ವರ್ಷದಲ್ಲಿ ಒಂದ್ ಐದಾರು ರಜಾ ಕೊಡ್ತಾರೆ ಅಷ್ಟೇ ಬೇರೆ ಹಬ್ಬ ಅರಿದಿನ ಅಂತ ಕೆಲಸ ಮಾಡುವ ಸಾವಿರ ಸಂಬಳ ಸಿಗುತ್ತೆ ಹದಿನೈದು ಸಾವಿರಕ್ಕೂ ಕೆಲಸ ಮಾಡ್ತಾರೆ ಇವರು ಸರ್ಕಾರ ಲಕ್ಷದ ಮೇಲೆ ಸಂಬಳ ನಾಲ್ಕು ಲಕ್ಷದವ್ರು ಸಂಬಳ ಬರ್ಕಾರಿ ಇವ್ರು ಯಾಕೆ ಬೆಳಿಗ್ಗೆ ಸಂಜೆವರೆಗೆ ಡ್ಯೂಟಿ ಮಾಡಬಾರ್ದು ಕ್ಷೇತ್ರದಲ್ಲಿ ಇನ್ನೂರ ಐವತ್ ಬೂತ್ ಏನೋ ಇರ್ತಾವಪ್ಪ ದಿನಕ್ಕೆ ನೀವು ಹತ್ತೂತ್ ಹೋಗ್ ಬಂದ್ರು ತಿಂಗಳ ಓಡಾಡ್ಕೊಬೋದಲ್ಲ ನಿಮ್ ಕ್ಷೇತ್ರ ಸುತ್ತಬಹುದಿಲ್ಲ ಯಾರಿಗೂ ಎಂ ಎಲ್ ಎ ಆಗೋವರ್ಗೂ ಸಹ ನಾನು ಜನ ಸೇವಕ ಎಮ್ ಎಲ್ ಆದ್ಮೇಲೆಲ್ಲ ಓಡ್ತಾರ ಅಷ್ಟೇ ಆಮೇಲೆ ಓವರ್ ಆಲ್ ಹೇಳ್ತಿರೋದು ನಾಟ್ ಸುನಿಲ್ ನಾಯಕ್ ಮಾಡಿದಾರೆ ಮಾಡಿದ್ದಾರೆ ಅಂತಲ್ಲ ಓವರ್ ಬಟ್ ಸುನಿಲ್ ನಾಯಕ್ ಲೆಕ್ಕಾಚಾರ ಅವ್ರ ಇನ್ನಡಕ್ ಬೇರೆ ಕಾರಣ ಇಲ್ಲಿ ಇದೇ ಕ್ಷೇತ್ರ ಭಟ್ಕಳದಲ್ಲಿ ಈಗ ಕಾಂಗ್ರೆಸ್ ಓಕೆ ಜೆಡಿಎಸ್ ಇಂದ ಅಲ್ಪಸಂಖ್ಯಾತ ಅಭ್ಯರ್ಥಿ ಆಗ್ತಿದ್ದಾರೆ ನಾವು ಎರಡ್ ಸಾವಿರದ ಎಂಟರಲ್ಲಿ ಈ ಒಂದು ಉತ್ತರ ಆರರಲ್ಲಿ ಆರಲ್ಲಿ ಎರಡು ಗೆದ್ದಿದ್ದು ಜೆ ಡಿ ಅವಾಗ ಸೊ ಅಂದ್ರೆ ಈ ಅಲ್ಪಸಂಖ್ಯಾತ ಮತಗಳ ಅಲ್ಪಸಂಖ್ಯಾತ ಮತಗಳಲ್ಲ ಕೆಲ್ಸಗಳು ಇಲ್ಲಿ ಹಳಿಯಾಳ ಮತ್ತು ಕುಮಟಾದಲ್ಲಿ ಆ ಭಾಗದ ಒಂದು ಸ್ವಾಲಕ್ಕೆ ಒಕ್ಕಲಿಗರು ಈ ತರದೇ ಒಕ್ಕಲಿಗ ಸಮುದಾಯಕ್ಕೆ ರಿಲೇಟೆಡ್ ಅಂತ ಸಮುದಾಯ ಇರೋದು ಜೆಡಿಎಸ್ ಎಸ್ ಬೆನ್ನ ನಿಲ್ತಾರೆ ಜನ ಅಲ್ಲಿ ಕುಮಾರಸ್ವಾಮಿ ಪ್ರೀತಿ ಮಾಡ್ತಾರೆ ಹ್ಮ್ ಆಮೇಲೆ ಮಧು ಬಂಗಾರಪ್ಪ ಇವ್ರ ಜೆಡಿಎಸ್ ಮೂವಾದಂತಹ ಸನ್ನಿವೇಶಗಳು ಜೆಡಿಎಸ್ ಪರವಾದಂತ ಇದು ಇದು ಬಟ್ ಅಂದ್ರೆ ಒಕ್ಕಲಿಗ ಸಮುದಾಯಕ್ಕೆ ಹತ್ತಿರವಾದಂತಂಗೆ ಒಕ್ಕಿ ಒಕ್ಕಲಿಗರು ಏನ್ ಕರಿತಾರೆ ಅವೆಲ್ಲ ಕೂಡ ಕ್ಯಾಸ್ಟಿ ಮತ್ತೆ ಅವರ ಸುನಿಲ್ ಹೆಗ್ಡೆ ಮತ್ತೆ ದಿನಕರ್ ಶೆಟ್ಟರ ವೈಯಕ್ತಿಕ ವರ್ಚಸ್ಸು ಇವೆಲ್ಲ ಸೇರ್ಕೊಂಡು ಚುನಾವಣೆ ಮಾಡ್ಕೊಂಡ್ರು ಬಿಜೆಪಿಗಿಂತ ಒಂದ್ ಸ್ವಲ್ಪ ಜೆಡಿಎಸ್ ಒಂದ್ ಒಳ್ಳೆ ವಾತಾವರಣ ಅಲ್ಲಿದೆ ಅಲ್ಪಸಂಖ್ಯಾತವನ್ನ ಕಾಣಕ್ಕೆ ಅಲ್ಪಸಂಖ್ಯಾತರಿದ್ದಾರೆ ಅಂತ ಕಾಣಕ್ಕೆ ಅದನ್ನ ಮೀರಿ ಕುಮಟಾ ಮತ್ತೆ ಅಳಿಯ ಜೆ ಡಿ ಎಸ್ ತನ್ನ ನೆಲೆಯನ್ನ ಉಳಿಸ್ಕೊಂಡಿದೆ ಇವತ್ತು ಕೂಡ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ